ಮಾಲಿನ್ಯ ನಿಯಂತ್ರಣ ಹಾಗೂ ಇಂಧನ ಮಿತವ್ಯಯಕ್ಕಾಗಿ ಎಲೆಕ್ಟಾನಿಕ್ ವಾಹನ ಬಳಕೆಗೆ ಸರ್ಕಾರ ಆದ್ಯತೆ ನೀಡಿದ್ದು ಈ ವಾಹನಗಳ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಅಗ್ರಸ್ಥಾನದಲ್ಲಿ ಇದೆ ಎಂದು ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ವಿವರ ನೀಡಿದ ಸಚಿವರು ದೇಶದಲ್ಲಿ ಜಾಗತಿಕ ಮಟ್ಟದ ಎಲ್ಲಾ ಎಲೆಕ್ಟಾನಿಕ್ ವಾಹನ ಉತ್ಪಾದನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೆಯುತ್ತಿದೆ ಇನ್ನು ಐದು ವರ್ಷಗಳೊಳಗೆ ಈ ಪ್ರಮಾಣ ಹದಿನೈದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಲಿದೆ ಎಂದು ತಿಳಿಸಿದರು ಎಲೆಕ್ಟ್ರಾನಿಕ್ ವಾಹನ ಬಳಕೆ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತಕ್ಕೆ ಹುಲಿಸಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿದ್ಯುನ್ಮಾನ ತ್ರಿಚಕ್ರ ವಾಹನ ಬಳಕೆ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಎಂಟರಷ್ಟು ಏರಿಕೆಯಾಗಿದ್ದು ನಾಲ್ಕು ಚಕ್ರದ ವಾಹನ ಬಳಕೆ ಶೇಕಡಾ ಒಂದು ಸಾವಿರದ ಇನ್ನೂರ ಮೂವತ್ತೇಳರಷ್ಟು ಭಾರಿ ಏರಿಕೆ ಕಂಡಿದೆ ವಿದ್ಯುನ್ಮಾನ ದ್ವಿಚಕ್ರ ವಾಹನಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಇಪ್ಪತ್ತೆಂಟು ಸಾವಿರದ ಐದುನೂರ ಎಂಟರಷ್ಟಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಅರವತ್ತೆಂಟಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು ಈ ವರ್ಷದ ಅಂತ್ಯದೊಳಗೆ ಪೆಟ್ರೋಲಿಯಂ ಎಂಜಿನ್ ವಾಹನಗಳ ಬೆಲೆ ಎಲೆಕ್ಟ್ರಾನಿಕ್ ವಾಹನಗಳ ದರಕ್ಕೆ ಸಮನಾಗಲಿದ್ದು ಮುಂದಿನ ದಿನಗಳಲ್ಲಿ ವಿದ್ಯುನ್ಮಾನ ವಾಹನಗಳ ಬಳಕೆ ಮತ್ತಷ್ಟು ಏರಿಕೆಯಾಗಲಿದೆ ಎಂದು ತಿಳಿಸಿದರು ದೇಶದಲ್ಲಿ ರಸ್ತೆ ಜಾಲ ವಿಸ್ತರಿಸಲಾಗುತ್ತಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟಾರೆ ಹೆದ್ದಾರಿ ತೊಂಬತ್ತಾರು ಸಾವಿರ ಕಿಲೋಮೀಟರ್ನಷ್ಟಿದ್ದು ಇದೀಗ ಒಂದು ಲಕ್ಷ ಮೂವತ್ತೇಳು ಸಾವಿರ ಕಿಲೋಮೀಟರ್ಗೆ ಏರಿಕೆ ಮಾಡಲಾಗಿದೆ ಇಪ್ಪತ್ತೆರಡು ಹಸಿರು ಎಕ್ಸ್ಪ್ರೆಸ್ ವೇ ಮತ್ತು ಇಪ್ಪತ್ತಾರು ಕೈಗಾರಿಕಾ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಜಗತ್ತಿನಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಅದರಲ್ಲೂ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಾನದವರು ಹೆಚ್ಚಾಗಿ ಬಲಿಯಾಗುತ್ತಿರುವುದು ಆತಂಕಕಾರಿಯಾಗಿದೆ ದೇಶದಲ್ಲಿ ರಸ್ತೆ ಅಪಘಾತ ಪ್ರಮಾಣ ಕಡಿಮೆ ಮಾಡಲು ವಿಶ್ವಬ್ಯಾಂಕ್ ನೆರವಿನೊಂದಿಗೆ ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಶೀಘ್ರ ಜಾರಿಗೊಳಿಸಲಾಗುವುದು ಎಂದು ಸಚಿವರು ತಿಳಿಸಿದರು कर्नाटक आंध्र प्रदेश महाराष्ट्र सीर विविध राज्य अपात प्रमाण होंगे अपात संख्य इन क्रम कई लगे इसके डी पी आर बनाने में काफी डीपीआर डिफेक्टिव है और धीरे धीरे अनुभव के साथ मेरा ये मत बना है कि रोड इंजीनियरिंग ही एक बहुत बड़ी समस्या है जो एक्सीडेंट का कारण है और इसलिए स्वाभाविक रूप से डीपीआर के बारे में भी और टेक्निकली साइंटिफिकली ऐसे डीपीआर पी बने कि उसमें एक्सीडेंट ना हो इसके बारे में भी डीपीआर की जो पॉलिसी है नीति है उसको हमने सुधार कर इंटरनेशनल सक्सेसफुल प्रैक्टिसेस का अंतर्भाव करते हुए एक्सीडेंट के दृष्टि से ये रोड पे एक्सीडेंट ना हो इस प्रकार के बात ध्यान में रखकर आगे काम किया जाएगा